ಲಾಕ್ಡೌನ್ ಇದೆ ಅಕ್ಕಿ ಕೊಡಿ ಸರ್ ಅಂದ್ರೆ ಸಾಯೋ ಸಲಹೆಯನ್ನ ಕೊಟ್ಟಿದ್ದ ಉಡಾಫೆ ಮಂತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನಾಕ್ರೋಶ ಎದ್ದೇಳ್ತಾ ಇದೆ. ದಿಮಾಕಿನ ಉತ್ತರಕ್ಕೆ ಸಚಿವ ಉಮೇಶ್ ಕತ್ತಿ ಸಮರ್ಥನೆ ಬೇರೆ. ಅಕ್ಕಿ ಕೇಳಿದ್ರು ನಾನು ಅಕ್ಕಿ ವಿಷಯವಾಗಿ ಮಾತನಾಡದೆ ಆದ್ರೆ ಸಾಯ್ತೀನಿ ಅಂತ ಅಂದ್ರು. ಆಗ ನಾನು ಏನು ಹೇಳಕಾಗುತ್ತೆ ಸಾಯಪ್ಪ ಅಂದೆ. ಇದು ದಿಮಾಕಿನ ಮಂತ್ರಿ ಉಮೇಶ್ ಕತ್ತಿ ಅವರ ಸಮರ್ಥನೆ. ಸಾಯ್ತೀನಿ ಅಂತ ಅಂದವರಿಗೆ ಏನು ಹೇಳಕಾಗುತ್ತೆ ಸಾಯಪ್ಪ ಅಂದೆ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅವರ ಸ್ಟೇಟ್ಮೆಂಟ್ ನ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಈಶ್ವರ ರೈತನಿಗೆ ಫೋನ್ ಮಾಡಿಲ್ಲ, ಯಾವ ಈಶ್ವರ ಗೊತ್ತಿಲ್ಲ, ನನಗೂ ಫೋನ್ ಬರ್ತವೆ, ನಿನಗೆ ಹೆಂಗ್ ಫೋನ್ ಬರ್ತವೆ ಅದೇ ರೀತಿ ನನಗೂ ಫೋನ್ ಬರ್ತವೆ. ಇದು ಕಾಳೆ ಸಂತೆಯಲ್ಲಿ ಅಕ್ಕಿ ಮಾರುವವರು ದಂಧೆ ಯಾರೋ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಯಾರು ಮಾಡ್ತಾರೆ. ಅವರು ಕೆಲಸ, ಆ ಕೆಲಸಕ್ಕೆ ನಾ ಪ್ರತಿಕ್ರಿಯೆ ಕೊಡ್ತೀನಿ, ನಿನ್ನ ಪ್ರತಿಕ್ರಿಯೆ ಕೊಡು. ನಾನು ರಾಜ್ಯದ ಆಹಾರ ಭದ್ರತೆ ಯೋಜನೆಯಲ್ಲಿ 5 ಕೆಜಿ ಕಾಳುಗಳನ್ನು ಹಂಚಬೇಕಂತಿದೆ, ಅದು ಹಂಚ್ತಾ ಇದ್ದೆ. ನಾವು ಮಾತಾಡಿದ್ದೆ ಆಡಿಯೋ ವೈರಲ್ ಆಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎಲ್ಲಿ ಕುಡಿ ಸಕೌಂಡ್ ಸಂಭಾಷಣೆ ಇದೆ ಸರ್, ಇದೆ. ಹೌದು ಹೇಳಬೇಕಾಗ್ತದೆ ಸತ್ತು ಹೋಗಲಂದ್ರೆ ಕೇಳಿ, ನೀವು ಹೇಳಿದೆ ಸತ್ತು ಹೋಗಲಂದ್ರೆ ಏನು ಹೇಳಿದ್ರು. ಈಶ್ವರ ರೈತ ನನಗೆ ಫೋನ್ ಮಾಡಿಲ್ಲ, ಯಾವ ಈಶ್ವರ ಗೊತ್ತಿಲ್ಲ, ನನಗೂ ಫೋನ್ ಬರ್ತವೆ, ನಿನಗೆ ಹೆಂಗೆ ಫೋನ್ ಬರ್ತವೆ ಅದೇ ರೀತಿ ನನಗೂ ಫೋನ್ ಬರ್ತವೆ. ಇದು ಕಾಳೆ ಸಂತೆಯಲ್ಲಿ ಅಕ್ಕಿ ಮಾರುವವರು ದಂಧೆ ಯಾರೋ ಮಾಡ್ತಾರೆ, ನಂಗೆ ಗೊತ್ತಿಲ್ಲ ಯಾರು ಮಾಡ್ತಾರೆ. ಅವರು ಕೆಲಸ, ಆ ಕೆಲಸಕ್ಕೆ ನಾ ಪ್ರತಿಕ್ರಿಯೆ ಕೊಡ್ತೀನಿ, ನಿನ್ನ ಪ್ರತಿಕ್ರಿಯೆ ಕೊಡು. ನಾನು ರಾಜ್ಯದ ಆಹಾರ ಭದ್ರತೆ ಯೋಜನೆಯಲ್ಲಿ 5 ಕೆಜಿ ಕಾಳುಗಳನ್ನು ಹಂಚಬೇಕಂತಿದೆ, ಅದು ಹಂಚ್ತಾ ಇದ್ದೆ. ನಾವು ಮಾತಾಡಿದ್ದೆ ಆಡಿಯೋ ವೈರಲ್ ಆಗ್ತಾ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಎಲ್ಲಿ ಕುಡಿ ಸಕೌಂಡ್ ಸಂಭಾಷಣೆ ಇದೆ ಸರ್, ಇದೆ. ಹೌದು ಹೇಳಬೇಕಾಗ್ತದೆ ಸತ್ತು ಹೋಗಲಂದ್ರೆ ಕೇಳಿ, ನೀವು ಹೇಳಿದೆ ಸತ್ತು ಹೋಗಲಂದ್ರೆ ಏನು ಹೇಳಿದ್ರು. ಎಷ್ಟು ನೀಟಾಗಿ ಅವ್ರ ಸಂಭಾಷಣೆ ಇದೆ, ಅದರಲ್ಲಿ ಇನ್ನೇನು ಸಮರ್ಥನೆ ಬೇರೆ ನಿಮ್ಮದು. ಹಾಂ, ಆ ಕಾಳಸಂತಿಯಲ್ಲಿ ಅಕ್ಕಿ ಮಾರೋ ದಂಧೆ ಇದೆ, ಇದೇನು ಹೊಸ ವಿಚಾರ ಹೇಳ್ತಾ ಇದ್ದೀರಾ? ಅದಕ್ಕೇನಾದರೂ ಬ್ರೇಕ್ ಹಾಕಿದ್ದೀರಾ ನೀವು? ಇಲ್ಲ. ಆದರೆ ಈಗ ಫೋನ್ ಸಂಭಾಷಣೆಗೂ ಕಾಳಸಂತಿಯಲ್ಲಿ ಅಕ್ಕಿ ಮಾರೋ ದಂಧೆಗೂ ಲಿಂಕ್ ಮಾಡ್ತಾ ಅದು ಯಾರೋ ಮಾಡ್ತಾ ಇರೋ ಕುತಂತ್ರಿ ಕೆಲಸ ಅಂತೆ. ಯಾರಾದರೂ ಮಾಡಲಿ ಸರ್, ಆದರೆ ನೀವು ಮಾತಾಡೋ ರೀತಿ ನೀತಿಗೆ ಒಂದು ಬೆಲೆ ಬೇಕು. ಒಬ್ಬ ಸಚಿವರಾಗಿ ನೀವೇನು ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ತಲೆಯಲ್ಲಿ ಇಟ್ಕೊಂಡು ಮಾತಾಡ್ಬೇಕು ನೀವು. ಏನು ಮಾತಾಡ್ತಾ ಇದ್ದೀನಿ, ಏನು ಮಾತಾಡಬಾರ್ದು ಅಂತ. ರೈತನು, ಮತ್ತೊಬ್ಬರು, ಮಗದೊಬ್ಬರು ಅಕ್ಕಿ ಕೇಳಿದಾಗ ನೀವು ಏನು ಆನ್ಸರ್ ಕೊಟ್ರಿ ಅಷ್ಟೇ ಬೇಕಿರೋದು. ನಿಮ್ಮ ಹತ್ರ ಏನಾದರೂ ಬೇರೆ ಅಲ್ಲಿ ವ್ಯವಹಾರ ಮಾತನಾಡಿದ್ರ ಇಲ್ವಲ್ಲ? ಕಾಳಸಂತೆಯಲ್ಲಿ ಅಕ್ಕಿ ಮಾರೋ ದಂಧೆ ಮಾಡ್ತಾ ಇರುವಂತಹವ್ರು ಏನಿದ್ದಾರೆ ಅವರೇ ಯಾರೋ ಮಾಡಿದ್ರು ಅಂತಲೇ ಇಟ್ಕೊಳ್ಳಿ. ನಿಮಗೆ ಗೊತ್ತಿತ್ತಲ್ವಾ? ಹಾಗಿದ್ದಾಗ ನೀವು ಹೇಗೆ ಉತ್ತರ ಕೊಡಬೇಕಿತ್ತು? ಸಮರ್ಥನೆಗೂ ಒಂದು ಲಿಮಿಟ್ ಇದೆ. ಇನ್ನೇನೇನೋ ಹೇಳಿಕೊಂಡು ಡೈವರ್ಟ್ ಮಾಡಿಬಿಟ್ಟು ನಾನು ಜನರನ್ನ ಮೆಚ್ಚಿಸ್ಬಿಡ್ಬಹುದು ಅಂತ ಅಂದ್ಕೊಂಡ್ರೆ ಜನ ಅಷ್ಟು ಮೂರ್ಖರಲ್ಲ. ನಿಮ್ಮ ಮಾತುಗಳನ್ನೆಲ್ಲರೂ ಕೂಡ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದಾರೆ. ಸಾಯ್ತೀನಿ ಅನ್ನೋರಿಗೆ ಸಾಯಿ ಅಂತ ಹೇಳೋದು, ಸಾಯೋದೇ ಬೆಸ್ಟು ಅಂತ ಹೇಳೋದು ಅಂದರೆ ಏನು ಸಾಯೋದಕ್ಕೆ ಪ್ರೇರಣೆ ಕೊಡೋದಕ್ಕೆ ನೀವು ಕೂತ್ಕೊಂಡಿದ್ದೀರಿ? ನಿಮ್ಮನ್ನು ಅದಕ್ಕೋಸ್ಕರ ಆಯ್ಕೆ ಮಾಡಿ ಕಳಿಸಿರೋದು ಆಹಾರ ಸಚಿವರು ಹೇಳ್ಕೊಳ್ಳೋದಕ್ಕೆ. ಇವ್ರನ್ನ ಕೇಳಿದೆ ಇನ್ಯಾರನ್ನ ಕೇಳ್ತಾರೆ ಜನ? ಆ ಪೋಸ್ಟಿಗಾದರೂ ಒಂದು ಬೆಲೆ ಬೇಡವಾ? ಆ ಪೋಸ್ಟ್ ಏನು ಸುಮ್ಮನೆ ಇಟ್ಕೊಂಡಿದ್ದೀರಾ ಅಥವಾ ನಿಮ್ಮ ಲಾಭಕ್ಕೇನಾದರೂ ಇಟ್ಕೊಂಡಿದ್ದೀರಾ? ಏನು ಕತೆ? ಸಚಿವ ಸ್ಥಾನ ಮಾತ್ರ ಬೇಕು ಅಂತ ಪಟ್ಟಿ ಹಿಡಿದು ತಗೊಳ್ತೀರಿ, ಅದಕ್ಕೊಂದು ನ್ಯಾಯ ಒದಗಿಸ್ಬೇಕು ಅನ್ನೋದು ನಿಮಗೆ ಬೇಡವಾ? ಅಕ್ಕಿ ಕೇಳಿದೆ ಇನ್ನೇನು ಕೇಳ್ತಾರೆ ಜನ? ವಿಷ ಕೊಡಿ ಅಂತ ಕೇಳ್ತಾರಾ? ಸದ್ಯದ ಪರಿಸ್ಥಿತಿಯಲ್ಲಿ ಹಾಗೆ ಕಾಣಿಸ್ತಾ ಇದೆ, ಕೊಟ್ಟರು ಕೊಟ್ಬಿಡ್ತೀರಿ, ಹೇಸಲ್ಲ. ಓಕೆ, ಶಿವಮೊಗ್ಗದಿಂದ ಪಬ್ಲಿಕ್ ಕಾಲರ್ ಇದ್ದಾರೆ ವಸಂತ್ ಕುಮಾರ್ ಅಂತ, ಮಾತನಾಡ್ಸೋಣ. ವಸಂತ್ ಅವರೇ ಹೇಳಿ. ಮೇಡಮ್ ಅವರೇ ಹೇಳಿ ಸರ್. ಎಲ್ಲ ಕೇಳಿದ್ರು, ನಾನು ನೋಡಿದೆ, ಇಷ್ಟೊಂದು ಟಿವಿ ನೋಡಿದೆ, ಎಲ್ಲರೂ ರೈತರು ಮತ್ತೆ ಉಮೇಶ್ ಕತ್ತಿಯವರೆಲ್ಲ ಉತ್ತರ ಹಾಕ್ಬಿಟ್ರು. ಸಾಯಿಬ್ರಂತ ಅವ್ರು ಅನ್ಬಾರ್ದಾಗಿತ್ತು, ಎಲ್ಲರಿಗೂ ಮನ್ಸಿಗೆ ಬೇಜಾರಾಗಿತ್ತೆ. ಪಾಪ ಆ ಮಾತು ಅವ್ರ ಬಾಯಲ್ಲಿ ಬರಬಾರ್ದಾಗಿತ್ತು. ಆಕ್ಚುಲಿ ರಾಜಕೀಯ ಎಲ್ಲ ನಾನು ಮಾತಾಡೋದು, ಒಂದು ಪಬ್ಲಿಕ್ ಸರ್ವೆಂಟ್ ಏನ್ ಮಾತಾಡ್ಬೇಕು ಅದ್ ಮಾತಾಡ್ಬೇಕು. ಅವ್ರು ಮಾತಾಡಿ ತಪ್ಪಿದೆ ಉಮೇಶ್ ಕತ್ತಿಯವರು. ಈಗ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು ಕೆಟ್ಟ ಕಟ್ತೀವಿ ಅಂತೇಳಿ, ಅವರು ರೇಷ ಮಾತಾಡಿದ್ರು, ಇವರು ರೇಷ ಮಾತಾಡಿದ್ರು. ಬಡವ್ರನ್ನ ಇವರೆಲ್ಲ ನೋಡ್ಬೇಕು ಆಕ್ಚುಲಿ ಯಾವ ತರ, ಸಿಂಪಲ್ ಆಗಿ ಒಂದು ಮಾನವೀಯತೆ ದೃಷ್ಟಿಯಿಂದ. ಪ್ಲಸ್ ಇವರೆಲ್ಲ ಸೊಳ್ಳೆ ಹೊಡಿರೋದು ಬೇಕಾದಷ್ಟಿದೆ, ಎಲ್ಲರ MLA ಪ್ರತಿಯೊಬ್ರು ಮನೆಯಲ್ಲೂ ಇದೆ. ನಮ್ಮ ಶಿಕಾರಿಪುರದಲ್ಲಿ ನೋಡ್ರಿ, ನಮ್ಮ ಯಡಿಯೂರಪ್ಪ ಅವರು ಬೇಕಾದಷ್ಟು ಮಾಡಿದ್ದಾರೆ, ಉಮೇಶ್ ಕತ್ತಿ ಅವರು ಅವ್ರ ಇದ್ರಲ್ಲಿ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಅವ್ರ ಇರೋದ್ರಲ್ಲಿ ಮಾಡ್ಕೊಂಡಿದ್ದಾರೆ ಬೇಕಾದಷ್ಟು. ಆದ್ರೆ ಸತ್ಯಾಸತ್ಯತೆ ಏನಂದ್ರೆ, ಇವತ್ತು ಬಡವರು ಕೋವಿಡ್ಗೆ ದುಡ್ಡಿಲ್ಲ, ಕಾಸಿಲ್ಲ, ಈ ಅಕ್ಕಿದ್ ಮಾತಾಡ್ತಾರೆ, 2 ಕೆಜಿ 3 ಕೆಜಿ ಅಕ್ಕಿ ಮಾತಾಡ್ತಿದ್ದಾರೆ, ಯಾರಿಗೆ ಸಾಲದಲ್ಲಿ ಆಕ್ಚುಲಿ ಒಂದು 20 ಕೆಜಿ 30 ಕೆಜಿ ಎಲ್ಲರೂ ಅಕ್ಕಿ ತಿಂತಾರೆ ಒಂದ್ ತಿಂಗಳಿಗೆ. ಕೂಡ ಕುಟುಂಬ ಇರಲಿ, ಪರ್ಸನಲ್ ಇರಲಿ, ಒಂದು 3 ಜನಕ್ಕೆ 2 ಕೆಜಿ ಅಕ್ಕಿ ಕೆಜಿ ಬಗ್ಗೆ ನಾವು ಮಾತಾಡೋದಲ್ಲ, ಏನೋ ಗೌರ್ಮೆಂಟ್ ಇಂದ ಕೊಡ್ತಾ ಇದಾರೆ. ಆದರೆ
ಎಲ್ಲರೂ ಯೋಚನೆ ಮಾಡ್ಬೇಕು. ಪಬ್ಲಿಕ್ ಆಗಲಿರಿ, ಮತ್ತೊಬ್ಬರಾಗಿರ್ಲಿ, ಎಲ್ಲರೂ ಸ್ವಲ್ಪ ತಿಳ್ಕೊಬೇಕು. ಇನ್ನೊಬ್ಬನ ಹರಾಸ್ಮೆಂಟ್ ಮಾಡಿದ್ರೆ ಪ್ರಯೋಜನ ಇಲ್ಲ, ಬೈದ್ರೆ ಪ್ರಯೋಜನ ಇಲ್ಲ. ಆದ್ರೆ ಈ ಟೈಮಲ್ಲಿ ಕೋರ್ಟ್ ಕಡಲೆ ಇದೆ, ಕಾಂಗ್ರೆಸ್ ಅಲ್ಲಿ ಇದೆ, ಜೆಡಿಎಸ್ ಅಲ್ಲಿ ಇದೆ, ಪ್ರತಿಯೊಬ್ಬರು ಕೈಯಲ್ಲಿ ದುಡ್ಡಿದೆ. ಇದು ರಾಜಕೀಯ ಅಲ್ಲ. ಸಾಲ್ದು ಸರ್, ದುಡ್ಡು ಒಂದಿದ್ರೆ ಸಾಲ್ದು. ಒಂದು ಮಾನವೀಯತೆ ಗುಣ ಇರಬೇಕು, ಆ ಮನಸ್ಸು ಇರ್ಬೇಕಷ್ಟೇ. ಆ ಮನಸ್ಸಿರೋರ್ನ ನಾವು ಬಹಳ ಕಷ್ಟ ಹುಡ್ಕೋದೆ ಕಷ್ಟ ಆಗೋಗಿದೆ ಈಗ ಇಂತಹ ಪರಿಸ್ಥಿತಿಯಲ್ಲಿ. ಥ್ಯಾಂಕ್ ಯು ಮಾತನಾಡಿದಕ್ಕೆ. ಅಲೆಕ್ಸ್ ಅವರು ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ, ನಾನು ಮೈಸೂರಿಂದ. ಹೇಳ್ರಿ ಸರ್. ಹೋದ ಬಾರಿ ಇದೇ ಮಂತ್ರಿಗಳು ಫ್ರಿಡ್ಜ್ ಇದ್ದವ್ರಿಗೆ, ಬೈಕ್ ಇದ್ದವ್ರಿಗೆ ಮತ್ತೆ ಅಷ್ಟೇ ಕೊಡಲ್ಲ ಅಂತ ಹೇಳ್ತಾರೆ. ಹಂಗಾರೆ ಬಡವರು ಬೆಳಿಲೇಬಾರ್ದ ಅಂತ ಇವ್ರ ಅರ್ಥನಾ ಮೇಡಮ್? ರೇಷನ್ ಬಡವರು ಶ್ರೀಮಂತರ ಆಗಬಾರ್ದು, ಬಡವರು ಬಡವರಾಗೆ ಇರಬೇಕು, ಅದನ್ನ ಅವ್ರು ಎನ್ಕ್ಯಾಶ್ ಮಾಡ್ಕೊಳ್ಬೇಕು. ಅದೇ ಫ್ರಿಡ್ಜ್ ಇರೋರ್ಗೆ, ಬೈಕ್ ಇರೋರ್ಗೆ, ಗ್ಯಾಸ್ ಸಿಲಿಂಡರ್ ಇದ್ದವ್ರಿಗೆ ಇವರು ಈ ಸರ್ಕಾರ ರೇಷನ್ ಇಲ್ಲ ಅಂತ ಹೇಳಿದ್ರೆ ಬಡವರು ಎಲ್ಲಿಗೆ ಹೋಗ್ಬೇಕು ಮೇಡಮ್? ಸೊ ಅದು ಹಳೆ ಕತೆ ಸರ್. ಈಗ ಹೊಸ ಹೊಸ ಅವತಾರದಲ್ಲಿ ಬಂದಿದ್ದಾರೆ ಅವರು, ಜನರನ್ನ ಸಾಯಿಸೋ ಅವತಾರದಲ್ಲಿ ಬಂದಿದ್ದಾರೆ ಅವರು. ಕೋವಿಡ್ ಸೋಂಕಿನಿಂದ ಸಾಯ್ತಾ ಇರೋರ್ಗೆ ಸ್ಮಶಾನ ಹುಡ್ಕಕ್ಕೆ ಇವ್ರ ಹತ್ರ ಜಾಗ ಇದೆ, ಅದೇ ಬೆಡ್ ಇವ್ರಿಗೆ ಕಲ್ಪಿಸೋಕೆ ಇವ್ರಿಗೆ ಯೋಗ್ಯತೆ ಇಲ್ಲ. ಈ ಸರ್ಕಾರ ನಮಗ್ ಬೇಕಾ? ಪ್ರಶ್ನೆ ಮಾಡ್ಕೋಬೇಕು ಈಗ ಜನ, ಅರ್ಥ ಮಾಡ್ಕೋಬೇಕು ಮೇಡಮ್. ಈ ಇಷ್ಟು ಸಂಕಟದಲ್ಲಿ ಇದಾರೆ ಜನಗಳು, ಈ ಸಮಯದಲ್ಲಿ ಅಧಿಕಾರಿಗಳು ಸಹಾಯ ಮಾಡ್ಬೇಕು ಹೊರತು ಈ ತರ ಉಡಾಫೆ ಉತ್ತರಗಳು ಕೊಡಬಾರ್ದು. ಅವ್ರ ಸ್ಥಾನಕ್ಕೆ, ಅವ್ರ ವಯಸ್ಸಿಗೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಅವ್ರು ಹಂಗೆ ಕೊಡ್ಬೇಕು ಮೇಡಮ್. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಅಲೆಕ್ಸ್ ಅವರೇ ಮಾತನಾಡೋದಕ್ಕೆ. ಜನಾಕ್ರೋಶ ಎದ್ದು ಹೇಳ್ತಾ ಇದೆ ಸರ್ಕಾರ. ಈಗ ಅದವರ ವೈಯಕ್ತಿಕ ವಿಚಾರ ಅಥವಾ ಅವರು ಹಾಗೆ ಹೇಳಿಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಅರ್ಥೈಸಲಾಗ್ತಾ ಇದೆ. ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡೋದನ್ನು ಬಿಟ್ಟು ಅವ್ರಿಗೆ ತಕ್ಕ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡಿ. ಜನರ ಪರವಾಗಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿ. ಜನ ನೆನ್ಪಿಟ್ಕೊಳ್ತಾರೆ, ಮರೆಯೋದಿಲ್ಲ. ಅನ್ನ ಕೊಟ್ಟವ್ರನ್ನ ಯಾವತ್ತೂ ಕೂಡ ಜನ ಮರೆಯೋದಿಲ್ಲ. ಅದು ನಿಮಗೆ ಗೊತ್ತು, ಕೆಲವು ಕ್ಷಣಗಳಲ್ಲಿ ಆ ಋಣಾನು ಇಡಿಸ್ಕೋತೀರಿ ಬೇಕಂತ.